ನಮಸ್ಕಾರ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಉದ್ಯೋಗ ಸ್ವಂತ ಬಿಸ್ನೆಸ್ನ ಶುರು ಮಾಡುವ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಓದುವ ಎಲ್ ಕೆ ಜಿಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಬಿಸ್ನೆಸ್ ಶುರು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಗೈಡ್ ಎಲ್ಲೂ ಹೇಳ್ಕೊಡಲ್ಲ ಅದರಲ್ಲೂ ಕೂಡ ಒಂದು ವೇಳೆ ಇಂಜಿನಿಯರಿಂಗ್ ಎಲ್ಲ ಮಾಡಿಬಿಟ್ರೆ ಅಂತೂ ಹೇಳೇ ಕೊಡೋಲ್ಲ ಮತ್ತು ಇನ್ನೊಂದಷ್ಟು ಜನಕ್ಕೆ ಪಾಪ ಎಜುಕೇಷನ್ ಕಡಿಮೆ ಇದ್ದವರಿಗಂತೂ ಇದ್ರ ಬಗ್ಗೆ ಗೊತ್ತೇ ಆಗೋಲ್ಲ ಇವರೆಲ್ಲ ಯಾರೋ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟು ಅಥವಾ ಇನ್ಯಾರೋ ಕಂಪ್ನಿ ಸೆಕ್ರೆಟ್ರಿ ಅಥವಾ ಇನ್ಯಾರೋ ಪ್ರೊಫೆಷ್ನಲ್ ಹೇಳಿದ ಮಾತನ್ನು ಕಟ್ಕೊಂಡು ಅವ್ರು ಹೇಳ್ದಾಗೆ ಮಾಡಬೇಕಾಗತ್ತೆ ಎಷ್ಟೋ ಸಾರಿ ನಿಮಗೆ ಸರಿಯಾಗಿ ಗೈಡ್ ಮಾಡುವ ಮಾರ್ಗದರ್ಶಕರು ಸಿಗಲ್ಲ ನೀವು ತಪ್ಪು ಮಾಡ್ತೀರಿ ಮೋಸ ಹೋಗ್ತೀರಿ ಸೊ ಹಾಗಾದರೆ ನಿಮ್ಮದೇ ಆದ ಒಂದು ಸಂಸ್ಥೆಯನ್ನು ಕಟ್ಟಬೇಕು ನಿಮ್ಮದೇ ಆದ ಒಂದು ಉದ್ಯಮವನ್ನು ಕಟ್ಟಬೇಕು ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಏನೇನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ನಾನಿವತ್ತು ನಿಮಗೆ ಕೊಡ್ತೀನಿ ಅದಕ್ಕೂ ಮೊದಲು ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗಿಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಹಾಗಾದರೆ ನಾವು ಒಂದು ಸ್ವಂತ ಉದ್ಯಮ ಶುರು ಮಾಡಬೇಕು ಅಂದರೆ ಏನು ಮಾಡಬೇಕು ಯಾವುದೇ ಉದ್ಯಮ ಆದರೂ ಕೂಡ ಬಹಳ ಮುಖ್ಯವಾಗಿ ಫಸ್ಟ್ ಬರೋದು ಅದರ ಹೆಸರು ನೀವು ಯೋಚನೆ ಮಾಡಿ ಯಾವ್ದ್ಯಾವುದು ಕಂಪ್ನಿಗಳು ಇವತ್ತು ನಿಮಗೆ ಮಾವಳ್ಳಿ ಟಿಫಿನ್ ರೂಮ್ ಅಂತ ಇತ್ತು ಎಮ್ ಟಿ ಆರು ನೀವು ಮಾವಳ್ಳಿ ಟಿಫಿನ್ ರಿವ್ ಬಂದಿದ್ರೆ ಪ್ರಾಬ್ಲಮ್ ಅದು ಬ್ರ್ಯಾಂಡ್ ಆಗ್ತಿರ್ಲಿಲ್ಲ ಅವರು ಎಮ್ ಟಿ ಆರ್ ಅಂತ ಮಾಡಿ ಬ್ರ್ಯಾಂಡ್ ಮಾಡಿದ್ರಿಂದ ಹಾಗಾಯಿತು ಯಾವುದೇ ಕಂಪ್ನಿ ಆದರೂ ಕೂಡ ಅದಕ್ಕೆ ಹೆಸರು ಬಹಳ ಮುಖ್ಯವಾಗುತ್ತೆ ಯಾವುದೇ ಕಂಪ್ನಿ ಇನ್ಫ್ಯಾಕ್ಟ್ ನಿಮಗೆ ನಾನು ಇದನ್ನು ಹೇಳಿರಲ್ಲ ಇಂಡಿಯನ್ ಮನಿ ಡಾಟ್ ಕಾಮ್ನ ನಾನು ಶುರು ಮಾಡುವಾಗ ನಾನು ಎರಡು ಸಾವಿರದ ಎಂಟರಲ್ಲಿ ಇಂಡಿಯನ್ ಮನಿ ಡಾಟ್ ಕಾಮ್ ಶುರು ಮಾಡಬೇಕು ಅಂದಾಗ ನನಗೆ ಎರಡು ಸಾವಿರ ಇಂಡಿಯನ್ ಮನಿ ಡಾಟ್ ಕಾಮ್ ಡೊಮೈನೇ ಸಿಗಲಿಲ್ಲ ದ ಇಂಡಿಯನ್ ಮನಿ ಡಾಟ್ ಕಾಮ್ ಅಂತ ಶುರು ಮಾಡಿದ್ದೆ ಆಮೇಲೆ ಎರಡು ಸಾವಿರದ ಒಂಬತ್ತು ಜಾನ್ವರಿಯಲ್ಲಿ ಈ ಇಂಡಿಯನ್ ಮನಿ ಡಾಟ್ ಅನ್ನೋ ಡೊಮೈನ್ ಅಂಗೆ ಸಿಕ್ತು ಇದನ್ನು ಅಮೇರಿಕನ್ ಕಂಪ್ನಿಯವರೊಬ್ಬರು ಆ ಹೆಸರನ್ನ ಎರಡು ಸಾವಿರದ ಒಂದರಲ್ಲೇ ಕೊಂಡ್ ಬಿಟ್ಟಿದ್ರು ಸೊ ನಾನು ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟನ್ನ ಕೊಟ್ಟುಬಿಟ್ಟು ನೆಗೋಷಿಯೇಟ್ ಮಾಡಿ ಕೊಂಡ್ಕೊಳ್ಬೇಕಾಯ್ತು ಹಾಗೆ ಒಂದು ಹೆಸರು ಇದೆಯಲ್ಲ ಯಾವುದೇ ಕಂಪ್ನಿಯ ಹೆಸರು ಬಹಳ ಮುಖ್ಯವಾಗುತ್ತೆ ಇದು ನೋಡಿ ಗೂಗಲ್ ಬಹಳ ಯುನೀಕ್ ನೇಮು ಈಗ ನೈಕ್ ಅಂತ ಹೇಳಿ ಶೂಸ್ ಕಂಪ್ನಿ ಇರ್ಬೋದು ಅಥವಾ ನಮ್ಮ ಬೇರೆ ಈಗ ನಮ್ಮ ಇನ್ಫೋಸಿಸ್ಸು ಯಾವುದೋ ಒಂದು ಕಂಪ್ನಿಯ ಹೆಸರನ್ನು ಕೇಳಿದ ತಕ್ಷಣ ನಮಗೊಂದು ಉತ್ಸಾಹ ಬರುತ್ತೆ ಹೋಪ್ ಬರುತ್ತೆ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ಒಂದು ಸಂಸ್ಥೆಯನ್ನು ಶುರು ಮಾಡುವಾಗ ನಿಮ್ಮ ಪ್ರೊಡಕ್ಟಿಗೆ ಹೆಸರು ಕೊಡೋದು ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಜನ ಹೆಸರು ಕೊಡುವಾಗ ಏನು ಮಾಡಿಬಿಡ್ತಾರೆ ಅಂದರೆ ಏನೋ ಅವ್ರಿಗೆ ಮನಸ್ಸಿಗೆ ಬಂದಿದ್ದು ಕೊಟ್ಬಿಡ್ತಾರೆ ಹಾಗಲ್ಲ ನೀವೀಗ ಹೆಸರು ಕೊಡಬೇಕಾಗಿದ್ದಾಗ ಏನು ಮಾಡಬೇಕು ಅಂದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಒಳ್ಳೆಯ ಹೆಸರು ಇರಬೇಕು ಎರಡನೇದು ಆ ಹೆಸರು ನೀವು ಮಾಡುವ ಒಂದು ಕೆಲಸಕ್ಕೆ ಸ್ವಲ್ಪನಾರು ಸಂಬಂಧ ಇರಬೇಕಾಗತ್ತೆ ಅದಕ್ಕೇನೋ ಒಂದು ಡೆಫಿನೇಷನ್ ಇರುತ್ತೆ ಮತ್ತು ನಿಮ್ಮ ವಿಷನ್ ಮತ್ತು ಮಿಷನ್ ಇರುತ್ತಲ್ಲ ನಿಮ್ಮ ಏನು ದೂರದೃಷ್ಟಿ ಇರುತ್ತಲ್ಲ ಅದಕ್ಕೆ ಹೊಂದುವಂತ ನೇಮನ್ನ ನೀವು ಕೊಡಬೇಕಾಗತ್ತೆ ಮತ್ತೆ ಆ ಹೆಸರು ಬೇರೆಯವರಿಗೆ ಹೇಳಕ್ ಈಸಿ ಆಗಬೇಕು ಪ್ರೊನೌನ್ಸ್ ಮಾಡಕ್ ಈಸಿ ಆಗಬೇಕು ಬರೆಯಕ್ಕೆ ಈಸಿ ಆಗಬೇಕು ಕೆಲವು ಸರಿ ಏನಾಗುತ್ತೆ ನಾವು ಯಾವುದೋ ಒಂದು ನೇಮ್ ಕೊಡ್ತೀವಿ ಆ ಹೆಸ್ರದ್ದು ಸ್ಪೆಲ್ಲಿಂಗೇ ಗೊತ್ತಾಗಲ್ಲ ಎಷ್ಟೋ ಜನ ಸ್ಪೆಲ್ಲಿಂಗ್ ತಪ್ಪು ಬರೀತಾರೆ ಈಗ ಒಂದು ಕಂಪ್ನಿ ಹೆಸರಲ್ಲಿ ಸ್ಪೆಲ್ಲಿಂಗ್ ತಪ್ಪು ಬರೀತಾರೆ ಅಂದರೆ ಆ ಕಂಪ್ನಿ ಹೆಸರು ಕಾಂಪ್ಲಿಕೇಟೆಡ್ ಅಂತ ಅಲ್ವಾ ಸೊ ಹಾಗಾಗಿ ನೀವು ಹೆಸ್ ಯಾವುದೇ ಒಂದು ಬಿಸ್ನೆಸ್ನ ಶುರು ಮಾಡೋದಾದರೂ ಕೂಡ ಆ ಕಂಪ್ನಿ ಹೆಸರನ್ನ ಭಾಳ ಸಿಂಪಲಾಗಿ ಇಟ್ಕೊಳ್ಳಿ ಮತ್ತು ಬರೀ ನೀವು ಕಸ್ಟಮರ್ಸ್ನಲ್ಲೂ ಲೆಕ್ಕ ಹಾಕ್ಕೊಂಡು ಕಂಪ್ನಿ ಹೆಸರು ಇಡೋಂಗಿಲ್ಲ ಇನ್ಫ್ಯಾಕ್ಟ್ ಸರ್ಕಾರದ ಬಹಳಷ್ಟು ಗೈಡ್ಲೈನ್ಸ್ಗಳಿದ್ದಾವೆ ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು ಸರ್ಕಾರ ಏನು ಹೇಳುತ್ತೆ ಅಂದರೆ ನೀವು ಕೆಲವು ವರ್ಡ್ಸ್ನ ಯೂಸೇ ಮಾಡೋಂಗಿಲ್ಲ ಇನ್ಫ್ಯಾಕ್ಟ್ ನಾನು ಕಂಪ್ನಿ ಶುರು ಮಾಡಬೇಕು ಅಂತ ಹೋದಾಗ ನನ್ನ ಕಂಪ್ನಿ ಹೆಸ್ರು ಕೂಡ ಫಸ್ಟ್ ಟೈಮ್ ನಮಗೆ ಅಪ್ರೂವ್ ಮಾಡಿಲ್ಲ ಆಮೇಲೆ ನಾನು ಹೋಗಿಬಿಟ್ಟು ಅವರಿಗೆ ಎಕ್ಸ್ಪ್ಲೇಷನ್ ಕೊಟ್ಟು ಮಾಡಿಸ್ಕೊಂಬರ್ಬೇಕಾಯಿತು ಸೊ ಹಾಗಾಗಿ ನೀವು ಸರಿಯಾದ ನೇಮ್ನ ಕೊಡಬೇಕಾಗತ್ತೆ ಸರ್ಕಾರ ಇಲ್ಲ ಅಂದ್ರೆ ಅಪ್ರೂ ಅಪ್ರೂವ್ ಮಾಡಲ್ಲ ಈಗ ರಿಜಿಸ್ಟ್ರಾರ್ ಆಫ್ ಕಂಪ್ನೀಸ್ ಅಂತ ಏನಿದಾರಲ್ಲ ಅವರು ನಿಮ್ಮ ಕಂಪ್ನಿಯ ಹೆಸ್ರನ್ನ ಅಪ್ರೂವ್ ಮಾಡಬೇಕು ಅಂದರೆ ನೀವು ಕೊಟ್ಟಿರುವ ಹೆಸರು ಯಾವುದೇ ಥರದ ಮಿಸ್ಲೀಡಿಂಗ್ ಹೆಸರು ಆಗಿರಬಾರ್ದು ಕೆಲವರು ಯಾವುದೋ ಒಂದು ಈಗ ಒಂದು ನೀವು ಬ್ಯಾಂಕ್ ಅಂತ ಆ್ಯಡ್ ಮಾಡ್ಕೊಂಡ್ಬಿಡ್ತೀರಿ ಕಂಪ್ನಿ ಹೆಸರಲ್ಲಿ ಅದು ಕೊಡಲ್ಲ ಅವರು ಯಾಕಂದರೆ ಬ್ಯಾಂಕ್ ಅಂತ ಆಗಿರಬೇಕು ಅಂದರೆ ಅದು ಬ್ಯಾಂಕೇ ಆಗಿರಬೇಕು ಸುಮ್ಮನೆ ಎಲ್ಲರಿಗೂ ಬ್ಯಾಂಕ್ ಅಂತ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಪ್ರತಿಯೊಂದನ್ನು ಸರ್ಕಾರ ನೋಡುತ್ತೆ ಇಲ್ಲಾಂದರೆ ನಿಮ್ಮ ಹೆಸರು ರಿಜೆಕ್ಟ್ ಆಗುತ್ತೆ ರಿಜಿಸ್ಟ್ರಾರ್ ಆಫ್ ಕಂಪ್ನಿಯವರು ರಿಜೆಕ್ಟ್ ಮಾಡ್ತಾರೆ ಆಮೇಲೆ ನೀವು ಕಂಪ್ನಿಯ ಹೆಸರನ್ನ ಕೊಡುವಾಗ ಮತ್ತೊಂದು ವಿಚಾರ ಲೆಕ್ಕದಲ್ಲಿ ಲೆಕ್ಕದಲ್ಲಿಡ್ಕೊಬೇಕು ಯಾಕಂದರೆ ನಮ್ಮ ದೇಶ ಇದೆಯಲ್ಲ ಭಾರತದಲ್ಲಿ ಭಾಳ ಇಂಪಾರ್ಟೆಂಟಾಗಿ ನೀವು ಗಮನ ಇಟ್ಕೋಬೇಕಾಗಿದ್ದು ಪ್ರತಿಯೊಂದು ಭಾಷೆಯಲ್ಲೂ ಪ್ರತಿಯೊಂದು ಪದಕ್ಕೂ ಬೇರೆ ಬೇರೆ ಅರ್ಥ ಇದೆ ಈಗ ನೀವು ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಕನ್ನಡ ಪದವನ್ನು ನೀವು ನಿಮ್ಮ ಹೆಸರು ಮಾಡ್ಕೋತೀರಿ ಆದರೆ ಆ ಕನ್ನಡ ಶಬ್ದ ಕರ್ನಾಟಕದಲ್ಲಿ ಭಾಳ ಚೆಂದ ಕೇಳ್ಬೋದು ಆದರೆ ಅದನ್ನೇ ಹೋಗಿಬಿಟ್ಟು ಬೇರೆ ಯಾವುದೋ ಭಾಷೆಯಲ್ಲಿ ಕೇಳಿದಾಗ ಅದಕ್ಕೆ ಬೇರೆ ಅರ್ಥ ಇರ್ಬೋದು ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾವುದೇ ಒಂದು ಪದವನ್ನು ಹುಟ್ಕೊಂಡ್ರೂ ಕೂಡ ಆ ಪದಕ್ಕೆ ಎಲ್ಲ ಭಾಷೆಯಲ್ಲೂ ಒಳ್ಳೆಯ ಅರ್ಥ ಇರಬೇಕು ಯಾವುದಾದ್ರೂ ನೆಗೆಟಿವ್ ಅರ್ಥ ಇದ್ದು ಅದು ಇನ್ನೇನಾದ್ರು ಸ್ಲ್ಯಾಂಗ್ ಆಗಿಬಿಟ್ರೆ ಆಟೋಮ್ಯಾಟಿಕಲಿ ಆ ಊರಲ್ಲಿ ಅಥವಾ ಆ ರಾಜ್ಯದಲ್ಲಿ ನಿಮ್ಮ ಪ್ರಾಡಕ್ಟಿಗೆ ಒಳ್ಳೆಯ ಹೆಸರು ಉಳಿಯಲ್ಲ ಆಮೇಲೆ ಎರಡನೇ ಮೂರನೇದು ಮತ್ತೊಂದೇನು ವಿಷಯ ಲೆಕ್ಕದಲ್ಲಿಟ್ಕೋಬೇಕು ಅಂದರೆ ನಿಮಗೆ ಜನರ ನಂಬಿಕೆ ಭಾಳ ಇಂಪಾರ್ಟೆಂಟು ಹೆಸರನ್ನು ಕೇಳಿದ ತಕ್ಷಣ ನಂಬಿಕೆ ಬರುವಾಗಿರಬೇಕು ಇಲ್ಲ ಅಂದರೆ ಏನಾಗುತ್ತೆ ನಿಮ್ಮ ಪ್ರಾಡಕ್ಟಿನ ಕಡೆ ನಿಮ್ಮ ಕಂಪ್ನಿಯ ಕಡೆ ಜನರ ಮುಖ ನೋಡಲ್ಲ ಆಮೇಲೆ ಮತ್ತೊಂದು ವಿಷಯನ ನೀವು ಗಮನದಲ್ಲಿಟ್ಕೋಬೇಕು ಯಾವುದೇ ಹೆಸರು ಮಾಡೋದಾದರೂ ಆ ಹೆಸರು ಅವೈಲೇಬಲ್ ಇರಬೇಕು ಭಾಳಷ್ಟು ಏನಾಗುತ್ತೆ ಗೊತ್ತಾ ನೀವು ಯಾವುದೋ ಒಂದು ಕಂಪ್ನಿ ಹೆಸರು ಮಾಡಬೇಕು ಅಂತ ಕಂಪ್ನಿ ಇಡ್ತೀರಿ ಆ ಹೆಸರು ನಿಮ್ಮ ಮಗನದೋ ಮಗಳದ್ದೋ ಅಥವಾ ಇನ್ಯಾರ್ದೋ ಆಗಿರುತ್ತೆ ಆ ಹೆಸರಲ್ಲಿ ಆಲ್ರೆಡಿ ಒಂದು ನೂರೈವತ್ತು ಕಂಪ್ನಿ ಇರುತ್ತೆ ಅವಾಗೇನಾಗಿಬಿಡುತ್ತೆ ನಿಮ್ಮ ಕಂಪ್ನಿ ಇನ್ನೊಂದು ಕಂಪ್ನಿ ಆಗುತ್ತೆ ಹೊರತು ಅದು ಯೂನಿಕ್ ಆಗಲ್ಲ ನೀವು ಹಾಗಾಗಿ ಕಂಪ್ನಿ ಹೆಸರನ್ನು ಇಡುವಾಗ ಲೆಕ್ಕದಲ್ಲಿಟ್ಕೊಳ್ಳಿ ಈ ಕ ಹೆಸರಲ್ಲಿ ಇನ್ನೆಷ್ಟು ಕಂಪ್ನಿಗಳಿದ್ದಾವೆ ನಿಮ್ಮದು ಒಂದು ಸಾವಿರ ಕಂಪ್ನಿಯಲ್ಲಿ ನಿಮ್ಮದು ಒಂದು ಕಂಪ್ನಿ ಆಗಿಬಿಡುತ್ತಾ ಹಾಗಾದ್ರೆ ಏನು ಮಾಡಬೇಕು ಅದನ್ನು ಗಮನದಲ್ಲಿಟ್ಕೋಬೇಕು ಬರೀ ಎಲ್ಲ ಅದನ್ನು ನೀವು ಚೆಕ್ ಮಾಡ್ಬೋದು ಎಮ್ ಸಿ ಎ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಯಾವ ಕಂಪ್ನಿ ಹೆಸರನ್ನು ಕೊಡಬೇಕು ಅಂತಿದ್ರಿ ಆ ಹೆಸರನ್ನು ಚೆಕ್ ಮಾಡಿದ್ರೆ ಆ ಹೆಸರಲ್ಲಿ ಇನ್ನೆಷ್ಟು ಎಷ್ಟು ಕಂಪ್ನಿಗಳಿದ್ದಾವೆ ಗೊತ್ತಾಗುತ್ತೆ ನೆಕ್ಸ್ಟು ಮತ್ತೊಂದು ಭಾಳ ಇಂಪಾರ್ಟೆಂಟು ಆ ಹೆಸರಲ್ಲಿ ನಿಮಗೆ ಡೊಮೈನ್ ಸಿಗಬೇಕು ಈಗ ನೀವು ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂದರೆ ಯಾವುದೇ ಕಂಪ್ನಿ ಶುರು ಮಾಡಿದ್ರು ನಿಮ್ಗೆ ಅದಕ್ಕೊಂದು ಆನ್ಲೈನ್ ಡಾಟ್ ಕಾಮೋ ಡಾಟ್ ಇನ್ನೋ ಡಾಟ್ ಓ ಆರ್ಜಿನೋ ಡೊಮೈನ್ ಬೇಕಾಗುತ್ತೆ ಡಾಟ್ ನೆಟ್ಟು ಆ ಡೊಮೈನ್ ನೇಮ್ ಆಲ್ರೆಡಿ ಬೇರೆಯವರು ಬುಕ್ ಮಾಡಿಕೊಂಡಿದ್ರೆ ನೀವು ಏನು ಹೆಸರು ಕೊಡ್ತೀರಿ ನಿಮ್ಗೆ ಗೊತ್ತಿದೆಯಾ ಇನ್ಫ್ಯಾಕ್ಟ್ ನೋಡಿ ಡಾಟ್ ಕಾಮ್ ನೇಮ್ ಬರೋ ಅಷ್ಟೊತ್ತಿಗೆ ನನಗೆ ಯಾರೋ ಹೇಳ್ತಾ ಇದ್ರು ಅರ್ಮಾನಿ ಗ್ರೂಪ್ ಇದೆಯಲ್ಲ ಅವ್ರದ್ದು ಅರ್ಮಾನಿ ಗ್ರೂಪ್ ನೋಡೋದು ಭಾಳ ಡಿಸೈನರ್ ವಾಚಸ್ ಇರ್ಬೋದು ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ಈ ಅರ್ಮಾನಿ ಗ್ರೂಪ್ನವರು ಅವರು ಡೊಮೈನ್ನ ಬುಕ್ ಮಾಡೋಕ್ಕೆ ಹೊರಟ್ರಂತೆ ಆದರೆ ಆ ಟೈಮಲ್ಲಿ ಏನಾಗಿದೆ ತಮಿಳ್ನಾಡಲ್ಲಿ ಯಾರೋ ಒಬ್ಬ ಎ ಆರ್ ಮಣಿಯನ್ನೋನು ಎ ಆರ್ ಮಣಿ ಅಂತೇಳಿ ಅವನು ಅರ್ಮಾನಿ ಅಂತಲೇ ಆಗತ್ತಲ್ವ ಎ ಆರ್ ಮಣಿ ಅಂದರೆ ಅರ್ಮಾನಿ ಆಗುತ್ತೆ ಅವನು ಡೊಮೈನ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದ ಅವ್ನು ಬುಕ್ ಮಾಡ್ಕೊಂಡು ಆದಮೇಲೆ ಅರ್ಮಾನಿ ಗ್ರೂಪ್ನ ನನಗೆ ಈ ಡೊಮೈನ್ ಬೇಕು ಅಂತ ಕೇಳೋಕ್ಕೆ ಶುರು ಮಾಡಿದ್ರು ಅವನಿಗೆ ಅದು ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಅದನ್ನ ಕೊಂಡ್ಕೊಂಡ್ರಂತೆ ಹಾಗಾಗಿ ನಿಮ್ಮ ಕಂಪ್ನಿಯ ಹೆಸರಲ್ಲಿ ಡೊಮೈನ್ ಸಿಕ್ಕುತ್ತಾ ನಿಮ್ಮ ಪ್ರಾಡಕ್ಟಿನ ಬ್ರ್ಯಾಂಡ್ ಹೆಸರಲ್ಲಿ ಡೊಮೈನ್ ಸಿಗುತ್ತಾ ಅದು ಭಾಳ ಇಂಪಾರ್ಟೆಂಟು ಡೊಮೈನ್ ಸಿಕ್ಕಿಲ್ಲ ಅಂದರೆ ನಿಮಗೆ ನಾಳೆ ಇನ್ಯಾರೋ ಕಾಂಪೀಟ್ ಮಾಡ್ತಾರೆ ಅದು ನೀವು ಪ್ರತಿಯೊಂದನ್ನು ಗಮನ ಅದಾದ ಮೇಲೆ ನೀವೀಗ ನಿಮ್ಮ ಹೆಸರು ಕಂಪ್ಲೀಟಾಗಿ ಆಯಿತು ಅಂದಮೇಲೆ ಈಗ ನಿಮಗೆ ಯಾವ ಥರದ ಕಂಪ್ನಿ ಮಾಡಬೇಕು ಈಗ ನಮ್ಮ ದೇಶದಲ್ಲಿ ಇವತ್ತು ಐದು ಥರದ ಬೇರೆ ಬೇರೆ ಒಳಗೆ ಮಾಡೋಕೆ ಅವಕಾಶ ಇದೆ ಒಂದು ಸೋಲ್ ಪ್ರಾಪ್ರೇಟರ್ಶಿಪ್ ಅಂದರೆ ನೀವು ಒಬ್ಬ ವ್ಯಕ್ತಿ ನೀವೇ ಮಾಡೋದು ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ಸು ನೀವು ಏನು ಭಾಳ ಡಿಫ್ರೆಂಟ್ ಆಗಲ್ಲ ಎಲ್ಲ ಒಂದಿರುತ್ತೆ ಸೋಲ್ ಪ್ರೊಪ್ರೇಟರ್ಶಿಪ್ ಎರಡನೇದು ಒನ್ ಪರ್ಸೆಂಟ್ ಕಂಪ್ನಿ ಅಂತ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿಮೂರರಲ್ಲಷ್ಟೇ ಸರ್ಕಾರ ಇದಕ್ಕೆ ಅಂಕಿತ ಅಂದರೆ ಒಂದು ಪರ್ಮಿಷನ್ ಕೊಡ್ತು ಏನಂದರೆ ಒನ್ ಪರ್ಸೆಂಟ್ ಕಂಪ್ನಿ ಅಂದರೆ ಹೇಗೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಎಲ್ಲ ಮಾಡ್ಬೋದು ಅದೇ ಥರನೇ ಒನ್ ಪರ್ಸೆಂಟ್ ಕಂಪ್ನಿ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸಾಕು ಡೈರೆಕ್ಟ್ರಾಗಿ ನೀವು ಎಲ್ಲ ಶೇರ್ ಹೋಲ್ಡಿಂಗು ಎಲ್ಲ ನಿಮ್ಮ ಹತ್ರಲ್ಲಿರುತ್ತೆ ಅದು ಎರಡನೇ ಆಪ್ಷನ್ನು ಮೂರನೇದು ಪಾರ್ಟ್ನರ್ಶಿಪ್ ಕಂಪ್ನಿ ಇಬ್ಬರು ಮೂರು ನಾಲ್ಕು ಐದು ಜನ ಪಾರ್ಟ್ನರ್ಸ್ ಒಟ್ಟಾಗಿ ಮಾಡುವ ಕಂಪ್ನಿಯೇ ಪಾರ್ಟ್ನರ್ಶಿಪ್ ಕಂಪ್ನಿ ನಾಲ್ಕನೇದು ಲಿಮಿಟೆಡ್ ಲೈಬ್ರಿಟಿ ಕಂಪ್ನಿ ಅಂತ ಎಲ್ ಎಲ್ ಸಿ ಅಂತಾರೆ ಇದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು ಎಲ್ ಎಲ್ ಸಿ ಅಂತ ಲಿಮಿಟೆಡ್ ಲೈಬ್ರಿಟಿ ಕಂಪ್ನಿ ಅಂತ ಐದನೇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅದಾದಮೇಲೆ ಈ ಐದು ಅಲ್ಲದೆ ಪಾರ್ಟ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇದೆ ಬಟ್ ಪಬ್ಲಿಕ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಗೆ ಏನು ಭಾಳ ಡಿಫ್ರೆನ್ಸ್ ಇಲ್ಲ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಚೇಂಜ್ ಆಗ್ತಾರೆ ಮತ್ತು ಕಾಂಪ್ಲೇನ್ಸು ಬೇರೆ ಬೇರೆ ರೆಗ್ಯುಲೇಷನ್ಸ್ ಎಲ್ಲ ಇಪ್ ಹೆಲ್ಪ್ ಅಂದರೆ ಸ್ವಲ್ಪ ಸ್ಟ್ರಿಂಜೆಂಟ್ ಆಗುತ್ತೆ ಯಾಕಂದರೆ ಪಬ್ಲಿಕ್ ಲಿಮಿಟೆಡ್ ಅಂದ ತಕ್ಷಣ ಜಾಸ್ತಿ ಶೇರ್ ಹೋಲ್ಡರ್ಸ್ ಇರ್ತಾರೆ ಪಬ್ಲಿಕ್ನವರೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅವಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಪಬ್ಲಿಕ್ಕಿಗೆ ಅಂತೇಳಿ ಸರ್ಕಾರ ಜಾಸ್ತಿ ರೂಲ್ಸ್ನ ರೆಗ್ಯುಲೇಷನ್ ಮಾಡಿದೆ ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ನಿಮಗೆ ಐದು ಬೇರೆ ಬೇರೆ ವಿಡಿಯೋದಲ್ಲಿ ನಿಮಗೆ ಪ್ರೊಪ್ರೇಟರ್ಶಿಪ್ ಫಾರ್ಮ್ ಮಾಡಿದ್ರು ಏನು ಮಾಡಬೇಕು ಪಾರ್ಟ್ನರ್ಶಿಪ್ ಮಾಡೋದವ್ರು ಏನು ಮಾಡಬೇಕು ಒನ್ ಪರ್ಸೆಂಟ್ ಕಂಪ್ನಿ ಮಾಡಿದ್ರೆ ಏನು ಮಾಡಬೇಕು ಅಥವಾ ಲಿಮಿಟೆಡ್ ಲ್ಯಾಬ್ರಿಟಿ ಕಂಪ್ನಿ ಮಾಡಿದ್ರೆ ಏನು ಮಾಡಬೇಕು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಶುರು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡೋದು ಇಷ್ಟೇ ನೀವು ಯಾವುದೇ ಕಂಪ್ನಿ ಶುರು ಮಾಡೋದಾದ್ರು ಒಳ್ಳೆಯ ಹೆಸರು ಬೇಕು ಆ ಹೆಸರು ಲೀಗಲಿ ಅಕ್ಸೆಪ್ಟಬಲ್ ಆಗಿರಬೇಕು ಮತ್ತು ಬೇರೆ ಆ ಹೆಸರಲ್ಲಿ ಭಾಳಷ್ಟು ಕಂಪ್ನಿಗಳು ಆಲ್ರೆಡಿ ಇದ್ದುಬಿಟ್ರೆ ನಿಮಗೆ ಯೂನಿಕ್ನೆಸ್ ಇರಲ್ಲ ಮೂರು ಆ ಹೆಸರಲ್ಲಿ ಒಂದು ಡೊಮೈನ್ ಸಿಗಂಗಿರಬೇಕು ನಾಲ್ಕು ಆ ಹೆಸರು ಯಾವುದೇ ಸೆಂಟಿಮೆಂಟ್ಸಿಗೆ ಹೊಡೆತ ಕೊಡಬಾರ್ದು ಅಂದರೆ ಬೇರೆ ರಾಜ್ಯದ ಬೇರೆ ಭಾಷೆಯ ಜನರು ಇದನ್ನು ಬೇರೆ ರೀತಿಯಲ್ಲಿ ಕಲ್ಪಿಸ್ಕೊಂಡು ಇರಬಾರ್ದು ಆಮೇಲೆ ಐದನೇದು ಆ ಹೆಸರು ಆ ಹೆಸರಲ್ಲಿ ನಿಮಗೊಂದು ಡೊಮೈನ್ ಸಿಗಂಗಿರಬೇಕು ಅಂದರೆ ಡಾಟ್ ಕಾಮೋ ಡಾಟ್ ಇನ್ನೋ ಡಾಟ್ ನೆಟ್ಟು ಸಿಗಂಗಿರಬೇಕು ಇದೆಲ್ಲ ಕರೆಕ್ಟ್ ಮತ್ತು ಜನರಿಗೆ ಈಸಿಯಾಗಿ ನೆನ್ಪಿಟ್ಕೊಳಂಗಿರಬೇಕು ಉಚ್ಚಾರ ಮಾಡೋಂಗಿರಬೇಕು ಬರೆಯೋಂಗಿರಬೇಕು ಅದರ ಸ್ಪೆಲ್ಲಿಂಗೇ ಗೊತ್ತಾಗಲ್ಲ ಜನರಿಗೆ ಏನೋ ಕಷ್ಟ ಆಗುತ್ತೆ ಇದಿಷ್ಟು ನೆನ್ಪಲ್ಲಿ ಇಟ್ಕೊಂಡ್ರೆ ನೀವು ಐದು ಥರದ ಬಿಸ್ನೆಸ್ನ ಕಟ್ಬೋದು ಒಂದು ಪ್ರೊಪ್ರೇಟರ್ಶಿಪ್ಪು ಎರಡು ಪಾರ್ಟ್ನರ್ಶಿಪ್ಪು ಇನ್ನೊಂದು ಒನ್ ಮ ಒನ್ ಪರ್ಸೆಂಟ್ ಕಂಪ್ನಿ ನಾಲ್ಕನೇ ಇದು ಲಿಮಿಟೆಡ್ ಲೈಬ್ರರಿ ಕಂಪ್ನಿ ಐದು ಪ್ರೈವೇಟ್ ಲಿಮಿಟ್ ಕಂಪ್ನಿ ನಿಮ್ಗೆ ಐದು ಬೇರೆ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಅಂದರೆ ಪ್ರೊಪ್ರೇಟರ್ಶಿಪ್ ಮಾಡಿದ್ರೆ ಏನೇನು ಲಾಭ ಏನು ನಷ್ಟ ಅಥವಾ ಏನು ಬೆನಿಫಿಟ್ಸು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಬಿಸ್ನೆಸ್ಗೂ ಡೀಟೇಲಾಗಿ ನಿಮ್ಗೆ ಐದು ವೀಡಿಯೋಗಳು ಹೇಳ್ಕೊಡ್ತೀನಿ ಯಾಕಂದರೆ ನೀವು ಒಂದು ಸಂಸ್ಥೆಯನ್ನು ಕಟ್ಟುವಾಗ ನೀವು ಮಾತ್ರ ಬದುಕಬೇಕು ಅಂತ ಕಟ್ಟಲ್ಲ ನಾಲ್ಕು ಜನ ಬದುಕಬೇಕು ಅಂತ ಕಟ್ತೀರಿ ಸೊ ಹಾಗಾಗಿ ಆ ಸಂಸ್ಥೆಗಳು ಭಾಳ ವರ್ಷ ಬದುಕಬೇಕು ಭಾಳ ವರ್ಷ ಜನರಿಗೆ ಹೆಲ್ಪ್ ಮಾಡಬೇಕು ನಮ್ಮ ಸುತ್ತಮುತ್ತ ಇರುವ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಸೊ ಹಾಗಾಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳಿ ಮತ್ತು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಾವು ಈ ಕಂಪ್ನಿಯನ್ನು ಕಟ್ಟೋದ್ರ ಬಗ್ಗೆ ಮತ್ತು ಸೆಪ್ರೇಟ್ ಮಾಡೋದು ಹೇಗೆ ನಿಮ್ಮ ಎಷ್ಟೋ ಜನ ಏನಾಗುತ್ತೆ ಅಂದರೆ ಅವರಿಗೆ ಪರ್ಸ್ನಲ್ ಫಿನಾನ್ಸು ಬಿಸ್ನೆಸ್ ಎಲ್ಲ ಒಂದೇ ಮಾಡ್ಕೊಂಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲ ಪ್ರಾಬ್ಲಮ್ ಸಿಕ್ಕಾಕ್ಕೊಂಬಿಡ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಡೀಟೇಲ್ ಆಗಿ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಅಟೆಂಡ್ ಮಾಡಿದವರಿಗೆ ಮಿಲಿನರ್ ಕ್ಲಬ್ ಮೆಂಬರ್ಸ್ ಆಗ್ತಾ ಇದ್ದಂಗೆ ನಾವು ಹೇಳಿಕೊಡ್ತೀವಿ ಸೊ ಹಾಗಾಗಿ ಒಂದು ವೇಳೆ ನೀವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ಗೆಲ್ಲಿದ್ದ ತನಕ ರಿಜಿಸ್ಟರ್ ಆಗಿಲ್ಲ ಅಂದರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಬೇರೆ ಬೇರೆ ಊರಲ್ಲಿ ನಡೀತಿದೆ ನೀವು ನಮ್ಮ ಸ್ಕ್ರೀನಲ್ಲಿ ಕಾಣ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ ನಮ್ಮ ಟೀಮ್ನವ್ರು ನಿಮಗೆ ಗೈಡ್ ಮಾಡ್ತಾರೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ಗೆ ಬನ್ನಿ ಆ ಒಂಬತ್ತು ಗಂಟೆಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಸೂತ್ರಗಳನ್ನ ನಾನು ಹೇಳ್ಕೊಡ್ತೀನಿ ನಿಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ನಿಮಗೆ ಏಳು ಡಿಫ್ರೆಂಟ್ ಆದಾಯಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಇನ್ಕಮ್ ಸೋರ್ಸಸ್ನ ನಿಮ್ಮ ಖರ್ಚು ಕಡಿಮೆ ಮಾಡೋದು ಹೇಗೆ ನಿಮಗೆ ಸಾಲದ ಸುಲಿಗೆ ಸಿಕ್ಕಾಕ್ಕೊಂಡು ಕಷ್ಟಪಡ್ತಿದ್ರೆ ಅದನ್ನು ಹೊರಗಡೆ ಬರೋದು ಹಾಗೆ ಕಡಿಮೆ ಬಡ್ಡಿಗೆ ಸಾಲ ತೊಗೊಳ್ಳೋದು ಹಾಗೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು ಹಾಗೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದಾಗೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದರೆ ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಹಾಗೆ ಹೀಗೆ ಪ್ರತಿಯೊಂದನ್ನು ಕೂಡ ಭಾಳ ಡೀಟೇಲ್ ಆಗಿ ನಿಮ್ಮ ಕೈಯಲ್ಲಿ ಮಾಡಿಸಿ ತೋರಿಸ್ತೀನಿ ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ವಕ್ಷಾಪ್ಗೆ ಬನ್ನಿ ಅಲ್ಲಿ ಸಿಗೋಣ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲಿದ್ದಂಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಇಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಯಾಕಂದರೆ ನಾವೆಲ್ಲರೂ ಕಲಿಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೇದಾಗಲಿ